ಫಸ್ಟ್ ಆಫ್ ಆಲ್ ಏನು ಹೇಳ್ತಾ ಇದ್ದೀನಿ ಅಂದರೆ ತಿರಂಗ ಅಂದರೆ ಇದರಿಂದ ಒಂದು ಸ್ಪೆಷಾಲಿಟಿ ಇದೆ. ಇವರೆಲ್ಲ ಮನ್ ಘರ್ ಘರ್ ತಿರಂಗ ಅಂತ ಹೇಳಿದ್ರಲ್ಲ ಸರ್, ಆ ತಿರಂಗದ ಇವರು ಸ್ಪೆಷಾಲಿಟಿನ ಕಳೀತಿದ್ದಾರೆ. ಅದು ಒಂದು ಸ್ಪೆಷಲ್, ಅದಕ್ಕೊಂದು ಬೇರೆ ಮಹತ್ವ ಇದೆ. ರಾಷ್ಟ್ರ ಧ್ವಜ ಅಂದರೆ ಅದರಿಂದ ಒಂದು ಇಂಪಾರ್ಟೆನ್ಸ್ ಇದೆ. ಮನೆ ಮನೆಗೆ ಇವ್ರು ಹೋಗಿ ತಿರಂಗ ಹಚ್ಚಿದ್ರೆ ಸರ್ ಅದರಿಂದ ಏನು ವ್ಯಾಲ್ಯೂ ಇರುತ್ತೆ? ಅದರ ಮೌಲ್ಯ ಕಳೀತಾ ಇದ್ದಾರೆ, ಮೌಲ್ಯ ಕಳೀತಾ ಇದ್ದಾರೆ ಸರ್, ಇಂಪಾರ್ಟೆನ್ಸ್ ಕಳೀತಾ ಇದ್ದಾರೆ. ಈಗ ಪ್ರತಿಯೊಂದು ಆಫೀಸ್ನಲ್ಲಿ ಎಲ್ಲಾದ್ರೂ ತಿರಂಗ ಏರಿಸ್ಬೇಕಂದ್ರೆ ಟೈಮಿಂಗ್ ಐತಿ, ಇಳಿಸ್ಬೇಕಂದ್ರೆ ಟೈಮಿಂಗ್ ಐತಿ. ಇವ್ರು ಮನೆ ಮನೆ ಹೋಗಿ ತಿರಂಗ ಹಚ್ತಾರೆ. ಆ ತಿರಂಗ ಇವರು ಆ ಟೈಮಿಂಗ್ ಇಳಿಸೋದು ಏರಿಸೋದು ಕೆಲಸ ಮಾಡ್ತಾರ? ಯಾರು ಮಾಡಂಗಿಲ್ಲ. ಅದು ಹಾಗೆ ಮನೆ ಮೇಲೆ ಉಳಿದು ಅದು ಮುರಿದು ಎಲ್ಲಾದ್ರೇನು ಗಟರ್ ಗಟರ್ ಮೇಲೆ ಹೋಗಿ ಬೀಳುತ್ತೆ ಸರ್. ಇದರಿಂದ ನಮ್ಮ ತಿರಂಗಕ್ಕೆ ಅಪಮಾನ ಇದೆ. ನನ್ನ ಪ್ರಕಾರ ಈ ಘರ್ ಘರ್ ತಿರಂಗ ಅನ್ನೋದು ಈ ಸ್ಕೀಮ್ ಅನ್ನು ಇವರು ಕ್ಯಾನ್ಸಲ್ ಮಾಡ್ಬೇಕು ಸರ್. ಘರ್ ಘರ್ ತಿರಂಗ ಮಾಡಕ್ ಹೋಗ್ಬೇಡ್ರಿ. ತಿರಂಗ ಇದೇನು ಅಮೃತೋತ್ಸವ ಇದೆಲ್ಲ, 75 ಇಯರ್ಸ್ ಏನು ಸೆಲೆಬ್ರೇಷನ್ ಇದೆ, ಅದ್ರ ಬದಲಿ ನೀವು ಮನೆ ಮನೆ ತಿರಂಗ ಏರ್ಸೋ ಬದಲಿ ಒಂದು ಒಂದೊಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದು 100 ಬಡವ ಮನೆಗೆ ಒಂದು 100 ಮನೆ ಅಂತ ಹೇಳಿ ಘೋಷಣೆ ಮಾಡಿರಿ. ನಿಮಗೆ ಅದಕ್ಕೇನಾದರೂ ಒಂದು ಅರ್ಥ ಉಳಿಯುತ್ತೆ, ನಿಮ್ಮ ಸರ್ಕಾರಕ್ಕೆ ಒಂದು ಏನಾದರೂ ಒಂದು ಅಭಿಮಾನ ಬರುತ್ತೆ. ಬಡವ್ರ ಮಂದಿದು ನಿಮಗೈತಲ್ಲ, ಬಡವ್ರ ಮಂದಿ ನಿಮಗೆ ಹೌದಪ್ಪ ಬಿ ಜೆ ಪಿದವ್ರು ಇಷ್ಟು ಕಾಡ್ಸಿದ್ರು, ಲಾಸ್ಟ್ ಮೂಮೆಂಟಿಗೆ ನಾನು ಒಂದು 100 ಮನೆ ಬಡವ್ರಿಗೆ ಮಾಡಿಕೊಟ್ರೆ ಅಂಥೇಳಿ ನಿಮಗೆಲ್ಲರೂ ಐತಲ್ಲ ಆಶೀರ್ವಾದ ಮಾಡ್ತಾರೆ. ಮತ್ತು ನೀವು ಈ ಥರ ಮನೆ ಮನೆ ತಿರಂಗ ಅಂಥೇಳಿ ನಮ್ಮ ತಿರಂಗಕ್ಕೆ ನೀವು ಅಪಮಾನ ಮಾಡೋಕ್ಕೆ ಹೋಗಬೇಡ್ರಿ. ತಮ್ಮ ಹೆಸರು? ನನ್ನ ಹೆಸರು ತಬಸ್ಸುಮ್ ಉಲ್ಲಾಸ್.